ಜೂನ್ 13 2023 ನಡೆಯುವ ವಾಯುವ್ಯ ಪದವೀಧರ ಹಾಗೂ ಶಿಕ್ಷಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಪದವೀಧರರ ಕ್ಷೇತ್ರದಿಂದ ಸುನಿಲ್ ಕುಮಾರ್ ಸಂಕು ವಕೀಲರು ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ಅವರು ಕಣಕ್ಕಿಳಿಯುತ್ತಿದ್ದು ಇಂದು ನಾಮಪತ್ರ ಸಲ್ಲಿಕೆ ಅಂಗವಾಗಿ ಮರಾಠ ಮಂಡಲ ಕಾರ್ಯಾಲಯದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ಈ ಸಮಾವೇಶದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಪಕ್ಷದ ಎಲ್ಲಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮತ್ತು ಅನೇಕ ಶಿಕ್ಷಕರು ಹಾಗೂ ಪದವೀಧರರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಸಮಾವೇಶಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದ ಹಾಗಾಯಿತು ಸಮಾವೇಶದ ಸಭೆಯಲ್ಲಿ ಮಾತನಾಡಿದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸೋಣ ಆದ್ದರಿಂದ ಅಭ್ಯರ್ಥಿಗಳ ಗೆಲುವು ಖಚಿತ ಎಂದು ಮಾತನಾಡಿದರು ನಾಮಪತ್ರ ಸಲ್ಲಿಕೆಯು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎಂಬಿ ಪಾಟೀಲ್ ಮತ್ತು ಮಾಜಿ ಸಚಿವರುಗಳಾದ ವಿನಯ್ ಕುಲಕರ್ಣಿ ಮತ್ತು ಈಶ್ವರ್ ಖಂಡ್ರೆ ಡಿಬಿ ಇನಾಮದಾರ್ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಹಲವು ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಾಯಿತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಇಲ್ಲಿ ನಮ್ಮ ಸತೀಶ್ ವರ್ಕಿಂಗ್ ಪ್ರೆಸಿಡೆಂಟು ನಮ್ಮೆಲ್ಲ ಶಾಸಕರು ನಾವೆಲ್ಲ ಇವತ್ತು ವಿನಯ್ ಕುಲಕರ್ಣಿ ನಮ್ಮ ಬೆಳಗಾಂ ರೂರಲ್ ಇನ್ಚಾರ್ಜ್ ಅವರು ನಮ್ಮ ಪಕ್ಷದ ಪರವಾಗಿ ನನ್ನ ವೈಸ್ ಪ್ರೆಸಿಡೆಂಟ್ ಅವರು ಸೊ ಅವರೆಲ್ಲ ನಾವೆಲ್ಲ ಸೇರಿ ಇಲ್ಲಿಗೆ ನಾಮಪತ್ರ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ ಪ್ರಕಾಶ್ ಹುಕ್ಕೇರಿಯವರ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಶಿಕ್ಷಕ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಸಂಚ್ ಅವರ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಾಮಿನೇಷನ್ ಸಲ್ಲಿಸಿದ್ದೇವೆ ಭಾಳ ದಿನದಿಂದ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಆಗ್ತಾರಂಥ ಅನೇಕ ರಾಜಕೀಯ ಬೆಳವಣಿಗೆ ಶಿಕ್ಷಕರಿಗೆ ಆಗ್ತಾರಂಥ ಅನ್ಯಾಯ ನಿರುದ್ಯೋಗ ಯುವಕರಿಗೆ ಆಗ್ತಾರಂಥ ಒಂದು ಅನ್ಯಾಯ ಇವನ್ನೆಲ್ಲ ಕೂಡ ಪ್ರಬುದ್ಧ ಮತದಾರರು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವೆಲ್ಲ ಸಮೀಕ್ಷೆ ಮಾಡಿ ಸೊ ನಮ್ಮಲ್ಲೂ ಭಾಳ ಒತ್ತಡಗಳಿತ್ತು ಮೂರು ನಾಲ್ಕು ಕ್ಯಾಂಡಿಡೇಟ್ಗಳಿದ್ದರು ಸೊ ನಾವು ಕೊನೆಗೆ ನಮ್ಮ ಹಿರಿಯ ನಾಯಕರಾದಂಥ ಪ್ರಕಾಶ್ ಹುಕ್ಕೇರಿ ಅವರಿಗೆ ಇವತ್ತು ಚುನಾವಣಾ ಕಣಕ್ಕೆ ಇಳಿಸಿದ್ದೇವೆ ಮತ್ತೊಬ್ಬ ಯುವಕರಿಗೆ ಶಂಕರ್ ಅವ್ರಿಗೆ ಗ್ರಾಜ್ಯುಯೇಟ್ ಕಾನ್ಫರೆನ್ಸಿಂದ ಚುನಾವಣೆಗೆ ಮಾಡಿದ್ದೇವೆ ಅನೇಕ ಸಂಸ್ಥೆಯ ಮುಖ್ಯಸ್ಥರು ಕೂಡ ನಾವೆಲ್ಲ ಸಂಪರ್ಕದಲ್ಲಿದ್ದೇವೆ ಅವರೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಒಳ್ಳೆಯ ಮತದಾರರು ಸುಮಾರು 25,000 ಮತದಾರರು ಇವತ್ತು ನೋಂದಣಿಯನ್ನು ಶಿಕ್ಷಕರ ಕ್ಷೇತ್ರದಲ್ಲಿ ಆಗಿದ್ದಾರೆ ಸೊ ಇಲ್ಲಿ ಮತ್ತು ಬಿಜಾಪುರ್ ಬಾಗಲಕೋಟೆ ಅವೆರಡೂ ಸುಮಾರು 13,000 ಇಲ್ಲೊಂದು 12,000 ಎಲ್ಲ ಸೇರಿ 25,000 ಮತದಾರರು ಇದ್ದಾರೆ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ ಏಕೆಂದರೆ ವಿದ್ಯಾವಂತ ಮತದಾರರಿದ್ದಾರೆ ರಾಜ್ಯದ ಸರ್ಕಾರ ರಾಷ್ಟ್ರದ ಸರ್ಕಾರದ ಆಳುತ್ತ ಬಗ್ಗೆ ಅವ್ರಿಗೆ ಆಗಿರೋಂಥ ಕ್ರಮ ನಿರಸನದ ವಿರುದ್ಧವಾಗಿ ಮತ ಚಲಾಯಿಸ್ತಾರೆ ಅಂತೇಳಿ ಸೊ ಇವತ್ತು ನಮಗೆ ವಿಶ್ವಾಸ ಇದೆ ನಮ್ಮ ಎರಡು ಅಭ್ಯರ್ಥಿಗಳು ಕೂಡ ನಾವು ಗೆಲ್ತೇವೆ ಸರ್ ಈಗ ಪ್ರಕಾಶ್ ಹುಕ್ಕೇರಿ ಅವರು ಶಿಕ್ಷಕರು ಅಲ್ಲ ಪದವೀಧರರು ಅಲ್ಲ ಅವ್ರಿಗೆ ಓಟ್ ಹಾಕಬೇಡಿ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕ್ಷೇತ್ರ ಕ್ಷೇತ್ರ ಅರುಣ್ ಶಾಪುರ್ ಅವರು ಪ್ರಕಾಶ್ ಹುಕ್ಕೇರಿ ಅವರು ಶಿಕ್ಷಕರು ನಮ್ಮಲ್ಲಿ ಮಾಡಿದ್ದಾರೆ ಅವರು ಕಾನೂನು ಮಾಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರು ಒಬ್ಬ ನಾಯಕರು ನೂರಾರು ಜನ ನಾಯಕರುಗಳನ್ನ ಸೃಷ್ಟಿ ಮಾಡಷ್ಟು ಶಕ್ತಿ ಇರೋರು ಪ್ರಕಾಶ್ ಹುಕ್ಕೇರಿ ಅವರು ನಮ್ಮ ನಾಯಕರು ವಿಧಾನ ಪರಿಷತ್ನಲ್ಲಿ ವಿಧಾನ ಸಭೆಯಲ್ಲಿ ಲೋಕಸಭೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಕಡೆ ಕೂಡ ಅಪಾರವಾದಂಥ ಅನುಭವವನ್ನು ಹೊಂದಂಥ ಒಬ್ಬ ನಾಯಕ ಲೋಕಸಭೆ ಅದೇ ಲೋಕಸಭೆಯಲ್ಲೂ ಕೂಡ ಅವರು ಎಂ ಪಿ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ಅದನ್ನೆಲ್ಲ ನಾವೆಲ್ಲ ಗಣನಿಟ್ಕೊಂಡು ಅವ್ರಿಗೆ ಇದ್ದಂಥ ಅಧಿಕಾರ ಅವಧಿಯಲ್ಲಿ ಒಂದು ಅವ್ರ ಕ್ಷೇತ್ರನೇ ಒಂದು ಮಾದರಿ ಕ್ಷೇತ್ರ ಇದೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರಿಗೆ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಅವರು ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಉತ್ತರ ಕೊಡ್ತೀವಿ ನಾವು
ಲ್ಯಾಪ್ ಕೊಡ್ತಾರೋ ಇನ್ನೊಬ್ಬ ಕೊಡ್ತಾರೋ ಅದೆಲ್ಲ ಈಗ ನಾನು ಚರ್ಚೆ ಮಾಡ್ತೀನಿ. ತಾವು ತಾವು ಲ್ಯಾಪ್ಟಾಪ್ ಕೊಡ್ತೀರಿ ಅಂತ ನಿಮಗೆ ತಕ್ಕ ಉತ್ತರ ಕೊಡ್ತೀವಿ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ ಸರ್ ಬಿಜೆಪಿ ಅವರು. ನಾವು ಯಾವ ಲ್ಯಾಪ್ಟಾಪ್ ಕೊಡಲ್ಲ ಏನು ಕೊಡಲ್ಲ, ನಾವು ಅವರ ಹೃದಯವನ್ನು ಗೆದ್ದು ಕೈ ಮುಗಿದು ಮತ ಓಟ್ ಕೇಳ್ತಾ ಇದ್ದೀವಿ. ನಮ್ಮ ಎರಡು ಹಸ್ತಗಳನ್ನ ಸೇರಿಸಿ ಕೈ ಹಾಕಿ ಕೈ ಮುಗಿದು ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮೈಸೂರು, ನಾನು ಇಲ್ಲಿಗೆ, ಎಚ್ ಕೆ ಪಾಟೀಲ್ ಅವರು ಧಾರವಾಡಕ್ಕೆ. ನಾನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ಇಬ್ಬರು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ ಎಂ ಬಿ ಪಾಟೀಲ್ ಅವರು, ನಮ್ಮ ಶಾಸಕರು ಅದನ್ನೇನಿಲ್ಲ, ಪಾರ್ಟಿ ತೀರ್ಮಾನ ಮಾಡಿದ್ದಾರೆ ಅವರ ಬೆಂಬಲದಿಂದನೇ, ಅವರ ಸಹಮತದಿಂದನೇ ಇವತ್ತು ಪ್ರಕಾಶ್ ಹುಕ್ಕೇರಿ ಅವರಿಗೆ ಇವತ್ತು ಕ್ಯಾಂಡಿಡೇಟ್ ಆಗಿ ನಾವು ನೇಮಕ ಮಾಡಿದ್ದೇವೆ. ನಾವು ಮಾತಾಡಿದ್ದೀವಿ ತಮ್ಮ ಬೀಗರಾದಂತ ಸುರೇಶ್ ಚಂದ್ರ ಅವರು ಚನ್ನಪಟ್ಟಣಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ, ಅದು ಆಮೇಲೆ ಮಾತಾಡೋಣ. ಸರಿಗ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಮಾಡ್ತಾ ಇರುವಂತದ್ದು ಈ ಚುನಾವಣೆ ಮೇಲೆ ಏನಾದ್ರೂ ಎಫೆಕ್ಟ್ ಆಗ್ತಾ ಇರುವಂತದ್ದು ನೋಡಿ, ಈ ದೇಶದ ಚರಿತ್ರೆನ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ನಮ್ಮ ರಾಜ್ಯದ ಚರಿತ್ರೆಯನ್ನು ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಇಷ್ಟು ದಿನ 40-50 ವರ್ಷದಿಂದ ಇದ್ದಂಥ ಚರಿತ್ರೆನ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಅವರ ಪಾರ್ಟಿ ಅಜೆಂಡಾನ ಹಾಕ್ಬೇಕು ಅಂತ ಏನು ಇವತ್ತೇನು ಹೊರಟಿದ್ದಾರೆ. ಇವತ್ತು ಈಗಾಗಲೇ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂಥ ವಿಶ್ವನಾಥ್ರವರು ಮತ್ತು ಈಗ ಹಾಲಿ ಅವರು ಬಿ ಜೆ ಪಿಯ ನಾಯಕರು, ಅವ್ರು ಏನು ಹೇಳಿಕೆ ಕೊಟ್ಟಿದ್ದು ಅದಕ್ಕೆ ಫಸ್ಟು ಉತ್ತರವನ್ನು ಅವರು ಕೊಡಲಿ. ನಮ್ಮ ಉತ್ತರ ಈಗಾಗಲೇ ಕ್ಲಿಯರ್ ಆಗಿದೆ, ನೀವೇನು ಬದಲಾವಣೆ ಮಾಡಬಾರ್ದು. ಈಗ ಅನೇಕ ವಿಚಾರಗಳು, ಭಗತ್ ಸಿಂಗ್ ವಿಚಾರ ಇರ್ಬೋದು, ನಮ್ಮ ನಾರಾಯಣ ಗುರು ಅವ್ರ ವಿಚಾರ ಇರ್ಬೋದು, ಗಾಂಧೀಜಿಯವ್ರ ವಿಚಾರ ಇರ್ಬೋದು, ಅಂಬೇಡ್ಕರ್ ವಿಚಾರ ಇರ್ಬೋದು, ಯಾವುದು ಕೂಡ ಬದಲಾವಣೆಯನ್ನು ಮಾಡಿ ಬುದ್ಧ ಬಸವ ಯಾವುದು ಕೂಡ ನೀವು ಬದಲಾವಣೆ ಮಾಡಕ್ ಹೋಗ್ಬಾರ್ದು. ಈಗ ಏನಿದೆ ಅದನ್ನ ನಡ್ಕೊಂಡು ಹೋಗ್ತಾ ಇದೆ. ಈಗಿರೋರೆಲ್ಲ ವಿದ್ಯಾವಂತರ ಆಗಿಲ್ವೇ, ಬುದ್ಧಿವಂತ ಆಗಿಲ್ವೇ, ಏನ್ ಸಂದೇಶ ಕೊಟ್ಟಿದ್ದಾರೆ ಸರ್? ಸಂದೇಶ ಅಂದ್ರೆ ಅವರ ಪಾರ್ಟಿ ಅಜೆಂಡಾ ಅಧಿಕಾರ ಬಂದಿದೆ, ನಮ್ಗೇನು ಬಡವರಿಗೆ, ಯುವಕರಿಗೆ, ವಿದ್ಯಾವಂತರಿಗೆ ನಿರುದ್ಯೋಗದ ಬಗ್ಗೆ ಸಮಸ್ಯೆ ಆಗ್ಲಿ, ಈ ದೇಶದಲ್ಲಿ ಆಗ್ತಾರಂತ ವಿಚಾರಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಾರ? ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕೋಮು ವಿಷ ಬೀಜವನ್ನ ಬಿತ್ತಲಿಕ್ಕೆ ಹೊರಟಿದ್ದಾರೆ. ಮಂಗಳೂರಲ್ಲೂ ಕೂಡ ಒಂದು ತಾಂಬೂಲ ಪ್ರಶ್ನೆ ಅನ್ನುವಂಥದ್ದನ್ನ ಎತ್ಕೊಂಡು ಅಲ್ಲೂ ಕೂಡ ರಾಜಕಾರಣ. ಅದವ್ರದ್ದು ಪರ್ಸನಲ್, ನೋ ಗೌರ್ಮೆಂಟ್ ವಿಲ್ ಅಲೋ. ಈ ಪಠ್ಯ ಪುಸ್ತಕ ಕೇಸ್ ಕೇರಳದಿಂದ ಬಂದು ಇಲ್ಲಿ ಬಂದು ತಾಂಬೂಲ ಪ್ರಶ್ನೆ, ಯಾವ ಪ್ರಶ್ನೆ ನೀವು ಹಾಕೋಬಹುದು, ನಾನು ಹಾಕೋಬಹುದು ಸರ್? ಈ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ನೋಡಿಯಪ್ಪ, ನಮ್ಮ ಪಾರ್ಟಿಲಿ ಹೆಣ್ಮಕ್ಳಿಗೆ ನಾವು ಯಾವಾಗಲೂ ಅತಿ ಹೆಚ್ಚು ಗೌರವ ಕೊಡ್ತೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಯೂತ್ ಬಿಡಿ, 4 ಜನ ಹಿಂದೆ ನಮ್ಮ ಸರ್ಕಾರ ಇತ್ತು, ಎಮ್ ಎಲ್ ಸಿಗೆ ಎಮ್ ಎಲ್ ಎ ಇದ್ದಿಲ್ಲ, ಎಮ್ ಎಲ್ ಸಿಗೆ ಕೊಟ್ಟಿದ್ದೆ, ಜೆ ಮನಾರ್ ಕೊಟ್ಟಿದ್ರು, ಜೆ ಎಮ್ ಕೊಟ್ಟಿದ್ರು, ಮೋಟಮ್ಮರು ಕೊಟ್ಟಿದ್ರು, ವೀಣಾಜಿ 4 ಜನ ಕೊಟ್ಟಿದ್ರು, ಗಾಯತ್ರಿ ಶಾಂತ ಕೊಟ್ಟಿದ್ರು, ಈಗೂ ಕೊಡ್ತೀವಿ. ಸರ್ಕಾರ ತರಬೇಕಲ್ಲ ಫಸ್ಟು, ತಂದಾಗ ಅವಕಾಶ. ಸರ್, ಈಗ ಪಠ್ಯ ಪುಸ್ತಕ ಕೇಸರೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಕಾಂಗ್ರೆಸ್ ಹೇಳಿಕೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ಸುಮ್ಮನೆ ಆಗತ್ತಾ, ಅದನ್ನ ಇಶ್ಯೂ ಆಗಿ ತೆಗೆದುಕೊಂಡು ಹೋಗುವಂತ ಏನಾದ್ರು ಆಗ್ಲಿ. ಈಗ ಅವರು ಬುದ್ಧಿವಂತರಾಗಿದ್ರೆ ಅವ್ರು ಇದನ್ನ ಸಾರ್ವಜನಿಕ ಚರ್ಚೆಗೆ ಬಿಡಬಾರ್ದಾಗಿತ್ತು. ಇದು ಇನ್ನು ಆಗಿನ ಮುಂಚಿತವಾಗೇನೆ ಈಗ ಬರಗೂರು ರಾಮಚಂದ್ರಪ್ಪ ನೇರವಾಗಿ ವಿಚಾರ ಮಾತಾಡಿದ್ದಾರೆ, ಅವರು ಅದ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಹಂಗೆ ಈಗ ಸುಮ್ಮನೆ ಆಯ್ಕಿನ ಮುಂಚಿತವಾಗಿ ಅವರು ಭಗತ್ ಸಿಂಗ್ ಬಿಡೋದು ಇಚ್ಛಿಕ್ ತೆಗೆದುಕೊಳ್ಳೋದು, ನಾರಾಯಣ ಗುರುಗೆ ಬಿಡೋದು ಇಚ್ಛಿಕ್ ತೆಗೆದುಕೊಳ್ಳೋದು, ತಿರ್ಗಾ ಬೇರೆ ಬೇರೆ ಯಾವುದು ಅವರ ಪಾರ್ಟಿ ಲೀಡರ್ಗಳ ಹೆಸರು ಬಿಡೋದು ಇಚ್ಛಿಕ್ ಇವೆಲ್ಲ ಮಾಡ್ತಾರೆ. ನಮ್ದು ನಿರಂತರ ಹೋರಾಟ ಜನರಿಗೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.